ಕಣ್ಣೀರಿದು ರಕ್ತ ಕಣ್ಣೀರಿದು ಪರರ ಕಣ್ಣೀರಿನ ಪ್ರತಿಬಿಂಬ ಇದು. ಹಾಯ್, ನಮಸ್ಕಾರ, ಹೇಗಿದ್ದೀರಿ ಎಲ್ಲರು? ಪ್ರೀತಿ ಅನ್ನೋದು ಬರೀ ಒಂದು ಹುಡುಗ ಒಂದು ಹುಡುಗಿಯ ಮಧ್ಯೆ ಹುಟ್ಟೋದಂಥದ್ದಲ್ಲ. ಸೊ ಅದೇ ರೀತಿ ಒಂದು ಅಕ್ಕ ತಮ್ಮನ ಪ್ರೀತಿಯಾಗಿರ್ಬೋದು, ತಮ್ಮ ಅಕ್ಕನ ಪ್ರೀತಿಯಾಗಿರ್ಬೋದು, ತಂದೆ ತಾಯಿಯ ಪ್ರೀತಿಯಾಗಿರ್ಬೋದು, ಅಣ್ಣ ತಮ್ಮನ ಪ್ರೀತಿಯಾಗಿರ್ಬೋದು, ತಮ್ಮ ಅಣ್ಣನ ಪ್ರೀತಿಯಾಗಿರ್ಬೋದು, ಹಲವಾರು ರೀತಿಯ ಅವರವರ ಇಷ್ಟ ಪ್ರಕಾರ ಪ್ರೀತಿ ಆಗೋದು ಸಹಜ. ಸೊ ಅದಕ್ಕೂ ಮುಂಚೆ ಎಲ್ಲರಿಗೂ ರಕ್ಷಾಬಂಧನದ ಆರ್ಥಿಕ ಶುಭಾಶಯಗಳು. ನನ್ನ ಪ್ರೀತಿಯ ಅಕ್ಕಂದಿರು ಮತ್ತು ನನ್ನ ಪ್ರೀತಿಯ ತಂಗಂದಿರಿಗೆ ಮತ್ತೊಮ್ಮೆ ಮಗದೊಮ್ಮೆ ರಕ್ಷಾಬಂಧನದ ಆರ್ಥಿಕ ಶುಭಾಶಯಗಳು. ಈಗಾಗಲೇ ನೀವು ತಮ್ಮನೆಲ್ಲ ನೋಡಿರ್ಬೋದು. ಸೊ ಅಲ್ಲೇನು ನೀವು ತಮ್ಮನೆಲ್ಲ ನೋಡಿದಿರೋ ಒಂದು ಹುಡುಗ ಮತ್ತು ಒಂದು ಹುಡುಗಿ, ಇವರ ಹುಚ್ಚು ಪ್ರೀತಿ ಎಷ್ಟು ನೆಟ್ಟಿಗರಿಗೆ ಕಣ್ಣಿನ ಗುರಿಯಾಗಿದೆ ಅಂತಂದರೆ, ನೋಡುವವರಿಗೆ ಇವರ ಪ್ರೀತಿಯಿಂದ ಪ್ರೀತಿಯನ್ನು ಹೆಸರಿಗೆ ಅವಮಾನ. ಅಂದರೆ ಪ್ರೀತಿಯನ್ನು ಹುಡುಗಿ ಹೆಸರು ಅಂತಲ್ಲ, ನಾನು ಹೇಳ್ತಿದ್ರು ಪ್ರೀತಿ ಅಂದರೆ ಲವ್. ಸೊ ಆ ಒಂದು ಪದಕ್ಕೇ ಇವರ ಒಬ್ಬ ಮಾಡಿರೋ ನೀಚ ಕೆಲಸಕ್ಕೆ ಎಲ್ಲರೂ ಪ್ರೀತಿ ಅಂದರೆ ಹಿಂಗೆ, ಪ್ರೀತಿ ಅಂದ್ರೇ ಮೋಸ, ಪ್ರೀತಿ ಅಂದ್ರೇ ಅಸಹ್ಯ, ಲವ್ ಅಂದ್ರೇ ಈ ರೀತಿ ನಡ್ಕೊಂಡು ಬರ್ತಾ ಇರೋವಂಥದ್ದು. ಸೊ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಇವರು ಮಾಡಿರೋ ನೀಚ ಕೆಲಸ ಏನಪ್ಪ ಅಂತಂದರೆ, ಇವರು ಒಂದು ರಸ್ತೆಯಲ್ಲಿ ಬದಿಯಲ್ಲಿ ಓಡಾಡುವ ಸಾರ್ವಜನಿಕರ ಸ್ಥಳದಲ್ಲಿ ನೂರಾರು ಜನ ಸಾವಿರಾರು ಜನ ಓಡಾಡೋ ರಸ್ತೆಯಲ್ಲಿ ಲವ್ ಅನ್ನೋ ಹೆಸರಲ್ಲಿ ಒಂದು ಹುಡುಗ ಹುಡುಗಿ ಬೈಕಲ್ಲಿ ರೊಮ್ಯಾನ್ಸ್ ಮಾಡ್ಕೊತಾ ನೋಡೋರಿಗೆ ಅಸಹ್ಯ ಅಂದರೆ, ಮಾಡಿ ಯಾವ ಪ್ಲೇಸಲ್ಲಿ ಮಾಡಬೇಕು ಆ ಪ್ಲೇಸಲ್ಲಿ ಮಾಡೋದನ್ನು ಬಿಟ್ಟು ಸಾರ್ವಜನಿಕ ಓಡಾಡೋ ಸ್ಥಳದಲ್ಲಿ ಇವರು ರೊಮ್ಯಾನ್ಸ್ ಮಾಡಿಕೊಂಡು ಹೊರಟ್ರೆ, ಸೊ ಇನ್ನು ಮಿಕ್ಕಂಥರವರು ಹುಡುಗರು ಏನಿರ್ತಾರೆ, ಸೊ ಅವ್ರಿಗೂ ಕೂಡ ಇದೊಂದು ನೋಡುವ ವಿಧಾನದಲ್ಲಿ ಸ್ವಲ್ಪ ಮಟ್ಟಿಗೆ ಅಸಹ್ಯ ಅನಿಸುತ್ತೆ. ಮತ್ತು ಇನ್ನೂ ನಮಗೆ ಅವರ ಮನಸ್ಸಿಗೆ ಏನು ಅನಿಸುತ್ತೆ, ನಮಗೂ ಈ ಥರ ಯಾರೂ ಇಲ್ವಲ್ಲ ಮಾಡೋದಕ್ಕೆ ಅಂತ. ಬಟ್ ಇನ್ನೂ ಕೆಲವರಿಗೆ ನೋಡೋದಕ್ಕೆ ಖುಷಿಯಾಗುತ್ತೆ, ಇನ್ನೂ ಕೆಲವ್ರಿಗೆ ಕೋಪ ಬರುತ್ತೆ, ಇನ್ನೂ ಕೆಲವರಿಗೆ ಏನೇನೋ ಮಾಡಬೇಕನ್ಸುತ್ತೆ. ಈ ರೀತಿ ಸಾರ್ವಜನಿಕ ಪ್ರದೇಶದಲ್ಲಿ ನೀವು ಮಾಡೋದ್ರಿಂದನೇ ನಮ್ಮ ದೇಶದಲ್ಲಿ ಅತ್ಯಾಚಾರ ಮತ್ತೊಂದು ಮಗದೊಂದು ಆಗ್ತಾ ಇರೋದು. ಮತ್ತೆ ಹೇಳ್ತಾರೆ ವಿ ನೀಡ್ ಜಸ್ಟಿಸ್ ಅಂತ, ವಿ ವಾಂಟ್ ಜಸ್ಟಿಸ್ ಅಂತ ಹೇಳೋದು, ಇದು ಸರಿಯಲ್ಲ. ಸೊ ನಾನು ಅವರಿಬ್ಬರಿಗೆ ಅಂತ ಉದಾಹರಣೆ ಹೇಳ್ತಿಲ್ಲ, ಅವ್ರು ಮಾಡಿರೋದು ಖಂಡಿತ ತಪ್ಪೆ, ಬೇರೆಯವ್ರು ಮಾಡಿದ್ರು ತಪ್ಪೆ. ಬಟ್ ಇವ್ರು ಇಲ್ಲಿ ಮಾಡಿರೋದ್ರಿಂದ ಪ್ರಕರಣ ಬಂದಿರೋದ್ರಿಂದ ಹೇಳೋಕೆ ಹೊರಟಿರೋದೇನೆಂದರೆ, ಇಂಥವ್ರನ್ನ ದಯವಿಟ್ಟು ಯಾರಾದರೂ ನೋಡಿದ್ರೆ ನಿಲ್ಲಿಸೋ ಪ್ರಯತ್ನ ಮಾಡಿ, ಅದನ್ನು ವಿಡಿಯೋ ಮಾಡ್ಕೊಳೋದನ್ನು ಮಾಡಿ. ಯಾಕಂತಂದರೆ ಅವರು ಸಾರ್ವಜನಿಕ ಪ್ರದೇಶದಲ್ಲಿರುವ ಕಾರಣ, ಸೊ ನಾವು ಚಿತ್ರೀಕರಣ ಮಾಡ್ಬೋದು. ಸೊ ನಿಮ್ಮ ನಿಯರ್ ಬೈ ಅಂದರೆ ನಿಮ್ಮ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರನ್ನ ದಾಖಲು ಮಾಡಿ, ಏನೂ ಆಗೋದಿಲ್ಲ ನಿಮಗೆ, ಯಾವುದು ತೊಂದರೆ ಆಗೋದಿಲ್ಲ. ಇಂಥವರಿಂದನೇ ಈ ಒಂದು ನಿಜ ಪ್ರೀತಿಯ ಮಾಡೋರಿಗೂ ಕೂಡ ಅಸಹ್ಯ ಆಗೋಗುತ್ತೆ, ಓ ಪ್ರೀತಿ ಅಂದರೆ ಇಷ್ಟನೇ, ಪೇರೆಂಟ್ಸು ಮೈಂಡ್ ಸೆಟ್ ಅಲ್ಲವೆಲ್ಲ ಬಂದುಬಿಡುತ್ತೆ. ಯಾಕಂದರೆ ಪೇರೆಂಟ್ಸ್ ಈಗಿನ ಸಿಚುವೇಷನಲ್ಲಿ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅನ್ನೋ ಒಂದು ಸಿಚುವೇಷನಲ್ಲಿ ಇರೋದ್ರಿಂದ, ಇವರು ಮಾಡೋ ಒಂದು ನೀಚ ಕೆಲಸಕ್ಕೆ ನಿಜವಾಗಿ ಪ್ರೀತಿ ಮಾಡೋರು, ನಿಜವಾಗಿ ಚೆನ್ನಾಗಿರೋರು, ಲೈಫಲ್ಲಿ ಇನ್ನೂ ಏನೇನೋ ಮಾಡಬೇಕು ಅಂದ್ಕೊಂಡಿರೋರು, ಐ ಮೀನ್ ಲೈಕ್ ಲೈಫ್ನ ಲೀಡ್ ಮಾಡಬೇಕು, ನಾವು ಪ್ರೀತಿ ಮಾಡಿ ಮದುವೆ ಆಗಿದ್ದೀವಿ ಈ ಥರ ಮಾಡಬಾರ್ದು, ಮದುವೆ ಮಾಡ್ಕೊಂಡಿರೋ ಪ್ರೀತಿ ಮಾಡೋರು, ಪ್ರೀತಿ ಮಾಡಿ ಮದುವೆ ಆಗಬೇಕು ಅಂದ್ಕೊಂಡಿರೋರು ಕೂಡ ಈ ಒಂದು ವಿಡಿಯೋ ನೋಡಿದ್ರೆ ಅಸಹ್ಯ ಅನ್ಸ್ಬೋದು. ಸೊ ಅದನ್ನು ನಾನು ಫೋಟೇಜ್ ಹಾಕೋಕ್ಕಾಗಿಲ್ಲ, ಸೊ ಹಾಕೋದಿಲ್ಲ. ತಮ್ಮನೇಲಿ ಹೇಳಿದಿರಲ್ಲ, ಸೊ ಇವರಿಬ್ಬರು ಮಾಡಿರೋಂಥ ನೀಚ ಕೆಲಸ ನಿಜಕ್ಕೂ ಅಸಹ್ಯ ಅಂತಲೇ ಹೇಳ್ಬೋದು. ನೋಡಿ, ದಯವಿಟ್ಟು ನನ್ನ ಇದ್ರ ಸಮ್ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ, ಯಾರು ಅಷ್ಟೇ ಪ್ರೀತಿಯಲ್ಲಿ ಪ್ರೀತಿ ಮಾಡಿ ಅದನ್ನು ಅಸಹ್ಯವಾಗಿ ತೋರಿಸ್ಕೊಳ್ಳೋ ಅಷ್ಟ್ರ ಮಟ್ಟಿಗೆ ಹೋಗಬೇಡಿ, ಅದು ಸಾರ್ವಜನಿಕ ಪ್ರದೇಶದಲ್ಲಿ ಅಂತ ಅಷ್ಟೇ. ಯಾಕಂದರೆ ಇಲ್ಲಿ ನಮ್ಮ ಸೊಸೈಟಿ ನಮ್ಮ ಕಲ್ಚರ್ ಅದನ್ನು ಎಕ್ಸೆಪ್ಟ್ ಮಾಡೋದಿಲ್ಲ. ಸೊ ಎಕ್ಸೆಪ್ಟ್ ಮಾಡಿದ್ರೂ ನಮ್ಮ ಕಾನೂನು ಅದನ್ನು ಎಕ್ಸೆಪ್ಟ್ ಮಾಡಲ್ಲ. ಸೊ ಈ ವಿಚಾರನ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರು ಅಷ್ಟೇ ಸಾರ್ವಜನಿಕರಲ್ಲಿ ಈ ಒಂದು ಹುಚ್ಚ ರೀತಿಯ ರೊಮ್ಯಾನ್ಸ್ಗಳು ಮತ್ತೊಂದು ಮಗದೊಂದು ಮಾಡೋದನ್ನು ನಿಲ್ಲಿಸಿ, ಇದು ಅಸಹ್ಯನೇ. ನಾವಿನ್ನೂ ಭಾರತ ಅನ್ನೋದು ಡೆವಲಪಿಂಗ್ ಕಂಟ್ರಿ, ನಾಟ್ ಡೆವಲಪ್ಡ್. ಇದು ಅಮೇರಿಕನೂ ಅಲ್ಲ, ಕೆನಡಾನೂ ಅಲ್ಲ, ಬೇರೆ ದೇಶನೂ ಅಲ್ಲ, ಮುಂದುವರೆದ ರಾಷ್ಟ್ರ ಅಲ್ಲವೇ ಅಲ್ಲ. ಸೊ ಅದರಿಂದ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ರೊಮ್ಯಾನ್ಸ್ ಮಾಡಬೇಕು ಅಂತಂದರೆ ಅದಕ್ಕೆ ಆದ ಒಂದು ನಾಲ್ಕು ಗೋಡೆ ಮಧ್ಯೆ ನೀವು ಮಾಡ್ಕೋಬೋದು.
ಸಾರ್ವಜನಿಕ ಪ್ರದೇಶದಲ್ಲಿ ಮಾಡಬೇಕು, ನನಗೊಂದು ಹುಡುಗಿ ಇದೆ, ನನಗೊಂದು ಹುಡುಗ ಇದ್ದಾನೆ, ನಾನು ಮಾಡಬೇಕು ಮಾಡಬೇಕು ಅಂತಂದರೆ ನಿಮ್ಮ ಕಾನೂನೇ ಏನು ಮಾಡಬೇಕೋ ಮಾಡಿಸುತ್ತೆ. ದೀಸ್ ನಾನು ಹೇಳೋಕ್ಕೆ ಇಷ್ಟಪಡೋದೇನಪ್ಪ ಅಂತಂದರೆ, ಕೊನೆಯದಾಗಿ ದಯವಿಟ್ಟು ಸಾರ್ವಜನಿಕ ಪ್ರದೇಶದಲ್ಲಿ ಯಾರೂ ಅಷ್ಟೇ ಕೆಟ್ಟದಾಗಿ ನಡ್ಕೊಳಕ್ಕೆ ಹೋಗಬೇಡಿ. ನೀವು ಹುಡುಗ ಹುಡುಗಿ ಆಗಿದ್ದರೆ ಹೋಗಿ, ಗಾಡಿಯಲ್ಲಿ ಹೋಗಿ ಬನ್ನಿ, ಎಲ್ಲಿ ಹೋಗ್ತೀರೋ ಹೋಗಿ, ಬಟ್ ಎಲ್ಲಿ ಇದ್ದೀವಿ, ಯಾವ ಸ್ಥಳದಲ್ಲಿದ್ದೀವಿ, ನಮ್ಮ ಸುತ್ತಮುತ್ತ ಯಾರು ಜನ ಇದ್ದಾರೆ, ಹುಡುಗರಿದ್ದಾರೆ, ಹುಡುಗಿರಿದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ, ದೊಡ್ಡ ಹಿರಿಯರಿದ್ದಾರೆ ನೋಡಿ, ಒಂದು ಸ್ವಲ್ಪ ಸಭ್ಯತೆಯಿಂದ ನಡ್ಕೊಂಡ್ರೆ ನಿಮಗೂ ಒಳ್ಳೆಯದು, ನಮ್ಮ ಸೊಸೈಟಿಗೂ ಒಳ್ಳೆಯದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು.